सो ना हिंदी वीडियो नोड़ी पै रेडियन अंदर 180 डिग्री अंत मेजरमेंट ऑफ स्टैंडर्ड एंगल्स इन रेडियन मेजरमेंट इज गिवन इन द टेबल बिलो सो कोष्टक नमगे एंगल डिग्री इन रेडियन मेजर माडोदु हेगे अंत कलिसी कोडुत्ते नोडि नावु एरडु भाग माड्तीवि एंगल इन डिग्री अंत ओंदु एंगल इन रेडियन अंत मत्तोंदु सो नमगेल्ल गोत्तिरो हागे 0 डिग्री ಏನದು ಒಂದು ಸ್ಟ್ಯಾಂಡರ್ಡ್ ಆಂಗಲ್ 0 ಡಿಗ್ರಿ ಈ 0 ಡಿಗ್ರಿ ಸ್ಟ್ಯಾಂಡರ್ಡ್ ಆಂಗಲ್ ಆಗಿರೋದ್ರಿಂದ ಅದನ್ನ ರೇಡಿಯನ್ ಅಲ್ಲಿ ಬರೆಯೋದು ಹೇಗೆ ರೇಡಿಯನ್ ಅಲ್ಲಿ ಬರೀಬೇಕಂದ್ರೆ ಅದನ್ನ 0 ಅಂತ ಬರೀಬೇಕು ನೋಡಿ ಎರಡು ಸರಿ ಎರಡು ಕಡೆ ಗುಣಿಸಿ 0 ಇಂದ 0 ರೇಡಿಯನ್ 0 ಡಿಗ್ರಿ ಇಕ್ವಲ್ ಸೋ 0 ರೇಡಿಯನ್ ನೌ 30 ಡಿಗ್ರಿ ಇದು ಸ್ಟ್ಯಾಂಡರ್ಡ್ ಆಂಗಲ್ ಮಕ್ಕಳ ಗೊತ್ತು 180 ನಾನು 6 ರಿಂದ ಭಾಗಿಸಬೇಕು 180 ಡಿವೈಡೆಡ್ ಬೈ 6 ಈಸ್ 30 ದೇರ್ಫೋರ್ ನೀವು ಇದನ್ನ 30 ರಿಂದ ಭಾಗಿಸಿದ್ರೆ ಇದನ್ನು 30 ರಿಂದ ಭಾಗಿಸಬೇಕು ಅಂದ್ರೆ ಪೈ ರೇಡಿಯನ್ ಬೈ 6 ಸೋ ಮೀನ್ಸ್ ಇನ್ಮೇಲೆ 30 ಡಿಗ್ರೀಸ್ ಅಂದ್ರೆ ರೇಡಿಯನ್ ಅಲ್ಲಿ ಎಷ್ಟು ಹೇಳ್ತೀರಿ ಪೈ ಬೈ 6 ರೇಡಿಯನ್ ಅಂತ ನಾವು ಹೇಳ್ತೀವಿ ನೆಕ್ಸ್ಟ್ ಇನ್ನೊಂದು ಸ್ಟ್ಯಾಂಡರ್ಡ್ ಆಂಗಲ್ ಯಾವುದು 45 ಡಿಗ್ರೀಸ್ ಸ್ಟ್ಯಾಂಡರ್ಡ್ ಆಂಗಲ್ 180 ಡಿಗ್ರಿ ಪೈ ರೇಡಿಯನ್ಗೆ ಸಮ 180 45 ಮಾಡೋದು ಹೇಗೆ 4 ರಿಂದ ಭಾಗಿಸಬೇಕು ಇಫ್ ಯು ಡಿವೈಡ್ ಇಟ್ ಬೈ 4 you get 45 degrees so 180 degrees na 4 inga divide madare pi 180 na neevu pi anta baribodu 180 degrees na 4 inga divide madare pi nu 4 inga divide madbeku so 45 degrees means pi by 4 radian hage 60 degrees 180 degrees to 60 degrees maadodu hege 3 inda divide maadu if you divide by 3 then you get 60 degrees have a pi nu 3 inda divide maadbeku ishta next level 90 degrees maadbeku 180 na andre yavudinda bhagisbeku ನಾನು ಅದನ್ನ 2 ಇಂದ ಭಾಗಿಸ್ತೇನೆ 180 ಡಿವೈಡೆಡ್ ಬೈ 2 ಈಸ್ 90 ದೇರ್ಫೋರ್ ಪೈ ಬೈ 2 ಈಸ್ 90 180 ಡಿಗ್ರೀಸ್ ಅಂದ್ರೆ ಪೈ ರೇಡಿಯನ್ ನಮಗಾಗಲೇ ಗೊತ್ತಾಗೋಗಿದೆ ಅದನ್ನ ಹೇಳೇ ಕೊಟ್ಬಿಟ್ಟಿದ್ದೀವಿ 360 ಡಿಗ್ರೀಸ್ 360 ಡಿಗ್ರಿ 180 ಮಾಡೋದು ಹೇಗೆ 180 ಮಾಡಬೇಕಾದ್ರೆ ಎರಡರಿಂದ ಗುಣಿಸ್ಬೇಕು 180 ಡಿಗ್ರೀಸ್ ಇಂಟು 2 ಈಸ್ 360 ಡಿಗ್ರೀಸ್ ದೇರ್ಫೋರ್ ಇದನ್ನು ಎರಡರಿಂದ ಗುಣಿಸ್ಬೇಕು 2 ಪೈ ರೇಡಿಯನ್ ಈ ಕೋಷ್ಟಕವನ್ನ ಅಥವಾ ಈ ಒಂದು ಟೇಬಲ್ ಅನ್ನು ಚೆನ್ನಾಗಿ ಬಹತ್ ಮಾಡಬೇಕು ಸೊ ದಟ್ when standard angles appear you should be able to
express it immediately in radian measurement. So idu radian measurement bagge iruvantadu. So nimge pi radian 180 degrees hega aitu anta on samshaya varu. So that will be proved in mathematics. So mathematics teachers adanna prove martare class alli hegappa bagu pi radian 180 degrees anta. Iga sadyakke naavu idanna bahat madbeku. So this is about the unit of plane angle. Iga unit of solid angle nodbeku. Steradian adanna SD anta barutare. Steradian anta ond unit solid angle andre yenu anta gottagogide namage. Solid angle antandre 3D angle. So 3D angle antandre nanu avaglu example kotte ice cream cone na tudiyalli iruva angle athwa moolalli iruva angle intadannella naavu solid angle anta karitivi. Adikke upayogisuvanta maana yavadu steradian unit to steradian. Iga naavella 1 steradian antandre yenu anta artha maadkodu. नानु ಒಂದು ಸ್ಫಿಯರ್ ತಗೊಳ್ತೀನಿ ನೆನಪಿಟ್ಕೊಳ್ಳಿ ಇದು ಸರ್ಕಲ್ ಅಲ್ಲ ನಾಟ್ ಎ ಸರ್ಕಲ್ ವೃತ್ತ ಅಲ್ಲ ಸ್ಫಿಯರ್ ಗೋಲ ತಗೊಂಡಿದ್ದೀನಿ ಸೊ ಈ ಗೋಲಕ್ಕೆ ರೇಡಿಯಸ್ ಎಷ್ಟು ಬೇಕಾದ್ರೆ ಇದೆ ಅದರ ಬಗ್ಗೆ ಚಿಂತೆ ಬೇಡ ಆರ್ ಇದೆ ಅಂತ ಅನ್ಕೊಳ್ಳೋಣ ದಿಸ್ ಇಸ್ ಅ ಸರ್ಕಲ್ Half radius, whatever might be the radius, whether it is 5 cm, 10 cm, 12 cm, 15 cm, is your choice. Nimge ishta bandash tagoli. Iga ee sphere na mele udaharanege ondu kalangari hannu tagondiddini ikkondi kalangari hannu. Ee kalangari hannige radius aagide. Ee kalangari hannina surface mele bhagadalli. ಒಂದು ಸರ್ಕಲ್ ಮಾರ್ಕ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ. ಒಂದು ಸರ್ಕಲ್ ಮಾರ್ಕ್ ಮಾಡಿ ಕಲ್ಲಂಗಡಿ ಹಣ್ಣಿನ ಮೇಲ್ಭಾಗದಲ್ಲಿ. ಸೊ ಈ ಮಾರ್ಕ್ ಮಾಡಿದ ಸರ್ಕಲ್ ನ ಏರಿಯಾ ಇದೆಯಲ್ಲ, ಇದು ಈ ರೇಡಿಯಸ್ ಎಷ್ಟು ಅದು ಸ್ಕ್ವೇರ್ ಇದೆ. ಸೊ ಹಾಗಾಗಿ ನಾನು ಸರ್ಕಲ್ ಏರಿಯಾ ಸುಮ್ಮನೆ ಎಷ್ಟು ಬೇಕೋ ಅಷ್ಟು ತಗೊಂಬಿಡೋದಲ್ಲ, ಎಷ್ಟು ದೊಡ್ಡ ಸರ್ಕಲ್ ತಗೋಬೇಕು ಅಥವಾ ಎಷ್ಟು ಏರಿಯಾ ಎಷ್ಟು ವಿಸ್ತೀರ್ಣ ಇರೋ ಸರ್ಕಲ್ ತಗೋಬೇಕು. ದಟ್ ಏರಿಯಾ ದಟ್ ಯು ಮಾರ್ಕ್ ಶುಡ್ ಬಿ ಈಕ್ವಲ್ ಟು ದ ಸ್ಕ್ವೇರ್ ಆಫ್ ಇಟ್ಸ್ ರೇಡಿಯಸ್. ಇದು 8 ಸೆಂಟಿಮೀಟರ್ ಇದ್ರೆ ಇದು 64 ಸ್ಕ್ವೇರ್ ಸೆಂಟಿಮೀಟರ್ ಇರಬೇಕು. 8 ಸ್ಕ್ವೇರ್ 64. ಇದು 10 ಸೆಂಟಿಮೀಟರ್ ಇದ್ರೆ ಇದು 100 ಸ್ಕ್ವೇರ್ ಸೆಂಟಿಮೀಟರ್ ಇರಬೇಕು. ಆ ಥರದ ನೀವು ಏರಿಯಾನ ಮಾರ್ಕ್ ಮಾಡಿ ಮಾರ್ಕ್ ಮಾಡಿ ಇದನ್ನ ಹೆಚ್ಚಿಕೊಳ್ಳಿ. ಕಲಂಗಡಿಯ ಭಾಗದಲ್ಲಿ ಹೆಚ್ಚಿಕೊಳ್ಬೋದು. ಹೆಚ್ಚಿಕೊಳ್ಬೇಕಾದ್ರೆ ನೀವು ಚಾಕು ಎಲ್ಲಿ ಹೋಗ್ಬೇಕು, ನೀವು ಹಾಕಿದ ಚಾಕು ಕರೆಕ್ಟಾಗಿ ಸೆಂಟರ್ ಆಫ್ ದ ಸ್ಪಿಯರ್ಗೆ ಹೋಗ್ಬೇಕು. ಕಲಂಗಡಿ ಹಣ್ಣಿನ ಸೆಂಟರ್ಗೆ ಹೋಗ್ಬೇಕು. ಆ ಥರ ಹೆಚ್ಚಿಕೊಂಡು ಈ ಕೋನ ತೆಗೆದುಬಿಡೋಣ. ಉಂಡಿಗೆ ಅಂತ ಹಾಕ್ತಾರೆ. ಸೊ ಈ ಉಂಡಿಗೆ ಬರ್ತದೆ. ಈ ಉಂಡಿಗೆ ಹಾಕಿರುತ್ತೆ, ಇದು ರೇಡಿಯಸ್ ಆರ್ ಇರುತ್ತೆ, ಈ ಏರಿಯಾ ಆರ್ ಸ್ಕ್ವೇರ್ ಇರುತ್ತೆ. ಇಲ್ಲಿ ಒಂದು ಕೋನ ಇದೆ, ದಟ್ ಈಸ್ ಅನ್ ಆಂಗಲ್ ದಟ್ ಇಟ್ ಸ್ಟಿಪ್. ದಿಸ್ ಆಂಗಲ್ ಈಸ್ ಕಾಲ್ಡ್ ಒನ್ ಸ್ಟೆರಡಿಯನ್. ಒನ್ ಸ್ಟೆರಡಿಯನ್ ಅಂತ ಆಂಗಲ್ ಕರೀತೀವಿ. ನೋಡಿ ಎಷ್ಟು ಸಿಂಪಲ್ ಇದೆ, ಎಷ್ಟು ಈಸಿ ಇದೆ, ಮತ್ತೆ ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ. ನಾವು ಡಿಫೈನ್ ಒನ್ ಸ್ಟೆರಡಿಯನ್ ಅಂತಂದ್ರೆ definition of steradian anta kelu. So how define manitra, it is the angle at the center of a sphere. Idu circle alla sphere. Kona ellide kona? Kona ಗೋಲದ ಕೇಂದ್ರದಲ್ಲಿದೆ. ಇಟ್ ಈಸ್ ದ ಸೆಂಟರ್, ಇಟ್ ಈಸ್ ದ ಆಂಗಲ್ ಅಟ್ ದ ಸೆಂಟರ್ ಆಫ್ ದ ಸ್ಫಿಯರ್ ಪರ್ಫಾರ್ಮ್ಡ್
by an area on its surface which is equal to square of the radius of the sphere. So this is the definition of one's teradian. Define one's teradian and yav tara define madbeku, yav tara helbeku. It is the angle at the center of a sphere formed by an area on its surface which is equal to the square of the radius of the sphere. Nodi illi pakka heltare at the center andre neevu ಒಂದು ಸ್ಪಿಯರ್ ತಗೊಂಡು ಅದಕ್ಕೆ ಆರು ರೇಡಿಯಸ್ ಆಗಿದ್ರೆ ಅದರ ಮೇಲೆ ಆರು ಅದು ಒಂದು ಏರಿಯಾ ತಗೊಂಡು ಇದೆಲ್ಲ ಕರೆಕ್ಟ್ ಆಗಿ ಮಾಡಿದ್ದೀರಾ, ಏರಿಯಾ ಆರ್ ಸ್ಕ್ವೇರ್ ತಗೊಂಡಿದ್ದೀರಾ. ಆದ್ರೆ ನೀವು ಉಂಡಿಗೆ ಹಾಕ್ಬೇಕಾದ್ರೆ ಕೊಲಂಬಿ ಹಣ್ಣಿಗೆ ಉಂಡಿಗೆ ಚಾಕು ಇಲ್ಲಿ ಹೊರಟು ಈ ತರ ತಗೊಂಡು ನೀವು ಎತ್ಕೊಂಡ್ರೆ ಇದು ಒಂದು ಸ್ಟೆಡಿಯನ್ ಆಗಲ್ಲ, ಇದು ತಪ್ಪು. ಅಥವಾ ನೀವು ಉಂಡಿಗೆ ಹಾಕ್ಬೇಕಂದ್ರೆ ಇಲ್ಲೇ ಉಂಡಿಗೆ ಹಾಕಿ ಎತ್ಕೊಂಡ್ರೆ ಈ ಆಂಗಲ್ ಒಂದು ಸ್ಟಡಿಯನ್ ಆಗಲ್ಲ, ತಪ್ಪು. ಸೊ ಒಂದು ಸ್ಟಡಿಯನ್ ಆಗ್ಬೇಕಂದ್ರೆ ಎಲ್ಲಿಗೆ ಹೋಗ್ಬೇಕು ನಾವು? ನಾವು ಸೆಂಟರ್ಗೆ ಹೋಗ್ಬೇಕು ಕೋನ್ ಎತ್ಕೊಳ್ಬೇಕಾದ್ರೆ. ಸೊ ಅದಕ್ಕೆ ಸ್ಪಷ್ಟವಾಗಿ ಹೇಳಿದರೆ ಇಟ್ ಈಸ್ ದ ಆಂಗಲ್ ಅಟ್ ದ ಸೆಂಟರ್ ಆಫ್ ಎ ಸ್ಪಿಯರ್ ಫಾರ್ಮ್ಡ್ ಬೈ ಎನ್ ಏರಿಯಾ ಆನ್ ಇಟ್ ಸರ್ಫೇಸ್ ವಿಚ್ ಈಸ್ ಈಕ್ವಲ್ ಟು ದ ರೇಡಿಯಸ್ ಆಫ್ ದ ಸ್ಪಿಯರ್. ಸೊ ಇನ್ಮೇಲೆ ನಾವು ರೇಡಿಯನ್ ಮತ್ತೆ ಸ್ಟೆರಡಿಯನ್ ಆಂಗಲ್ಗಳಿಗೆ ನಾವು ಸರಿ ಹೊಂದಬೇಕು ಅಥವಾ ನಮ್ಮನ್ನು ನಾವು ಅಡ್ಜಸ್ಟ್ ಮಾಡಿಕೊಳ್ಬೇಕು. ಡಿಗ್ರಿ ಅನ್ನೋದನ್ನ ನಿಧಾನಕ್ಕೆ ಬಿಡ್ತಾ ಬರಬೇಕು. ಡಿಗ್ರಿ ಅನ್ನೋದು ಒಂದು ಸ್ಟ್ಯಾಂಡರ್ಡ್ ಯೂನಿಟ್ ಅಲ್ಲ. ಸೊ ಇದು ನಾವು ಈಗ ಆಂಗಲ್ಗಳ ಬಗ್ಗೆ ನಾವು ಕಲ್ತಿದ್ದೀವಿ. ಈಗ ಇನ್ನೂ ಬೇರೆ ಬೇರೆ ಇದೆಯಲ್ಲ ಫಂಡಮೆಂಟಲ್ ಪ್ರಾಪರ್ಟೀಸ್, ಅದಕ್ಕೂ ಯೂನಿಟ್ ಇದೆ. ಯಾವುದು ಯೂನಿಟ್? ಫಾರ್ ಎಕ್ಸಾಂಪಲ್ ವಿ ವಿಲ್ ಟೇಕ್ ಮಾಸ್. ಮಾಸ್ ಬಗ್ಗೆ ಕಲಿಯೋಣ. ಮಾಸ್ ಕನ್ನಡದಲ್ಲಿ ದ್ರವ್ಯರಾಶಿ ಅಂತ ಕರೀತಾರೆ. ಆಗ ಮಾಸ್ ಬಗ್ಗೆ ಕಲಿತೀವಿ. ಎಸ್ ಐ ಯೂನಿಟ್ ಆಫ್ ಮಾಸ್ ಈಸ್ ಕಿಲೋಗ್ರಾಮ್. ನಮಗೆಲ್ಲ ಅದು ಗೊತ್ತೇ ಇದೆ, ಕಿಲೋಗ್ರಾಮ್ ಅಲ್ಲೇ ನಾವು ಅಳಿತೇವೆ. ಅದನ್ನ ಕೆ ಜಿ ಅಂತ ಬರೀತೀವಿ. ನೋಡಿ, ಬಹಳ ಕೇರ್ಫುಲ್ ಆಗಿರಬೇಕು, ಸಣ್ಣ ಸಣ್ಣ ತಪ್ಪುಗಳನ್ನು ಮಾಡಕ್ ಹೋಗ್ಬಾರ್ದು. ಕೆ ಜಿ, ಕೆ ಜಿ ಇದು ತಪ್ಪು. ಕೆ ಜಿ ಅನ್ನೋದನ್ನ ಕೆ ಕ್ಯಾಪಿಟಲ್ ಲೆಟರ್ ಬರೀಬೇಕು, ಜಿ ಸ್ಮಾಲ್ ಲೆಟರ್ ಬರೀಬೇಕು. ಎರಡನೇದು ಅಬ್ರವೇಷನ್ಸ್ ಅನ್ನ ಯೂಸ್ ಮಾಡಬಾರ್ದು, ಕೆ ಜಿ ಇದು ತಪ್ಪು. ಮಧ್ಯ ಡಾಟ್ ಎಲ್ಲ ಇರಬಾರದು, ತಪ್ಪಿದು. ಹಾಗೆ ಕ್ಯಾಪಿಟಲ್ ಲೆಟರ್ಸ್ ಬರೀಬಾರದು ಎರಡನ್ನು, ಕೆ ಸ್ಮಾಲ್ ಲೆಟರ್ ಬರೀಬಾರದು, ಇದು ತಪ್ಪು. ಕೆ ಶುಡ್ ಬಿ ಇನ್ ಕ್ಯಾಪಿಟಲ್, ಕೆ ಕ್ಯಾಪಿಟಲ್ ಲೆಟರ್ ಬರೀಬೇಕು. ಕೆ ಜೀಸ್ ಇದು ತಪ್ಪು. 1 kg, 5 kg ಅಂತಲೂ ಅಂತಾರೆ. 5 kgs ಅನ್ನಬಾರದು, ಪ್ಲೂರಲ್ಸ್ ಅನ್ನ ಯೂಸ್ ಮಾಡಬಾರದು. ಇದು ಯೂನಿಟ್, ಇದು ಇದು ಸಿಂಗ್ಯುಲರ್ ಪ್ಲೂರಲ್ ಅಲ್ಲ. ಒಂದಿದ್ರೂ ಕೆಜಿ, 100 ಇದ್ರೂ ಕೆಜಿ, 50 ಇದ್ರೂ ಕೆಜಿ. ಸೊ 1 kg ಕರೆಕ್ಟ್, 20 kgs ತಪ್ಪು. 20 kg ಅನ್ಬೇಕು. ಸೊ ಎಸ್ ಐ ಯೂನಿಟ್ ಆಫ್ ಮಾಸ್ ಇಸ್ ಕಿಲೋಗ್ರಾಮ್. ಹಾಗಾದ್ರೆ 1 kg ಅಂದ್ರೆ ಏನು? ಎಷ್ಟನ್ನ 1 kg ಅಂತಿದ್ದೀವಿ? ಯಾವುದನ್ನ 1 kg ಅಂತಿದ್ದೀವಿ? 1000 ಗ್ರಾಮ್, 1 kg ಅಂತ ಅಂದ್ಬಿಟ್ರೆ ಹಾಗಾದ್ರೆ 1 gram ಅಂದ್ರೆ ಏನು ಅನ್ನೋ ಪ್ರಶ್ನೆ ಬರುತ್ತೆ. ಸೊ ಯಾವುದೋ ಅಂಗಡಿನಲ್ಲಿ ಒಂದು ಬೊಟ್ಟು ಇಟ್ಕೊಂಡಿರ್ತಾರೆ 1 kg ಕಲ್ಲು ಅಂತ. ಅದಕ್ಕೆ ಯಾಕೆ 1 kg ಅಂತಲೇ ಕರೆದ್ರಿ? ಯಾಕೆ 2 kg ಅಂತ ಕರ್ತಿದ್ದ?
ಮತ್ತೆ ಅವ್ರಿಗೆ ಹೆಂಗೆ ಗೊತ್ತಾಯ್ತು ಅದು 1 kg ಅಂತ, ನಮ್ಗೆ ಹೆಂಗೆ ಗೊತ್ತಾಯ್ತು, ನಮ್ಗೆ ಹೆಂಗೆ ಸಮಾಧಾನ ಆಯಿತು ಅವ್ನು ಲೂಸ್ ಮಾಡ್ತಾರೆ 1 kg ಕಲ್ಲು ಅಂತ. ಇವೆಲ್ಲ ಪ್ರಶ್ನೆಗಳು ಬರ್ತವೆ. ಹಾಗಾಗಿ ನಾವು 1 kg ಅಂದರೆ ಏನು ಅನ್ನುವುದನ್ನು ಅರ್ಥ ಮಾಡ್ಕೋಬೇಕು. ಇಷ್ಟು ದಿವಸ ನಾವು 1 kg ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ತಾಯಿದ್ವು. ಅದು ಈ ವರ್ಷದಿಂದ ಪರಿಭಾಷೆ ಬದಲಾವಣೆ ಆಗಿದೆ. ಮೀನ್ಸ್ ದ ಡೆಫಿನೇಷನ್ ಆಫ್ 1 kg ಇಸ್ ಚೇಂಜ್ಡ್. ಆದರೂ ನಮ್ಮ ಎಲ್ಲ ಟೆಕ್ಸ್ಟ್ ಬುಕ್ಗಳಲ್ಲಿ ಹಳೆ ಡೆಫಿನೇಷನ್, ಹಳೆ ಪರಿಭಾಷೆನೇ ಇರೋದ್ರಿಂದ ನಾವು 1 kg ಅಂದ್ರೆ ಏನು ಅಂತ ಹಳೆ ಟರ್ಮ್ಸಲ್ಲೇ ಅರ್ಥ ಮಾಡ್ಕೊಳ್ಳೋಣ. 1 kg ಅಂದ್ರೆ ಏನು ಅಂತ, ಆ 1 kg ಅಂದ್ರೆ ಏನು ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. 1 kg ಅಂದ್ರೇನು, 1 meter ಅಂದ್ರೇನು, ಎಲ್ಲ ಮುಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ.